ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲರೂ ಕೇಳ್ತಾರೆ, ಕಾರ್ಪೊರೇಟ್ ಲೈಫ್ ಭಾರಿ ಇಲ್ಲ, ನೀವು ಕಂಪ್ನಿದಾಗ ಕೆಲಸ ಮಾಡೋರು ಭಾಳ ಮಸ್ತ, ಪೇಮೆಂಟ್ ಭಾಳ ಚಲೋ ಇರಬೇಕಲ್ಲ, ನಿಮ್ದು ವೀಕೆಂಡ್ ಮಜಾ ಮಾಡೋಕೆ ಹೋಗ್ತಾರಪ್ಪ, ನಿಮ್ದೆ ಲೈಫ್ ಭಾರಿ, ಹಿಂಗೆ ಎಲ್ಲರೂ ಹೇಳ್ತಾರೆ. ದೋಸ್ತ, ಕಾರ್ಪೊರೇಟ್ ಲೈಫ್ ಅಷ್ಟು ಈಸಿ ಇರೋಂಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನ ಸೇಲ್ಸ್ ಆಗಿಲ್ಲ, ಕಲೆಕ್ಷನ್ ಆಗಿಲ್ಲ, ಟಾರ್ಗೆಟ್ ಆಗಿಲ್ಲ, ನಿಮ್ಮ ಕಡೆಯಿಂದ ಅಕೌಂಟ್ ಬಂದಿಲ್ಲ, ಹಿಂಗೆ 108 ಟೆನ್ಷನ್ ಇರ್ತಾವ. ಯಾವುದು ಕೂಡಲೇನ ಕಾನ್ಫರೆನ್ಸ್ ಕಾಲ್, ಕಾನ್ಫರೆನ್ಸ್ ಕಾಲ್ ಒಳಗೆ ಇವತ್ತಿನ ಕಮಿಟ್ಮೆಂಟ್ ಎಷ್ಟ ಆಗ್ತದನ ಇಲ್ಲೋ, ಆಗಲಿಲ್ಲ ಅಂತ ರೆಸಿಗ್ನೇಷನ್ ಕೊಡ್ತೀಯನ್ನ, ಇಲ್ಲಾಂದ್ರೆ ನಾವು ನಿನ್ನ ಟರ್ಮಿನೇಟ್ ಮಾಡ್ತೇವೆ, ಹಿಂಗೆ 108 ಟೆನ್ಷನ್ ಇರ್ತಾವ. ಈಗ ಈ ವೈರಲ್ ಆಗಿರೋ ಇದೊಂದು ವಿಡಿಯೋ ನೋಡ್ರಿ. ಈ ವಿಡಿಯೋ ಯಾವ್ದೋ ಸಣ್ಣ ಕಂಪ್ನಿ ಅಲ್ಲ, HDFC ಕಂಪ್ನಿ ಮ್ಯಾನೇಜರ್. ಅವೇನ್ ಮಾಡಕತ್ತಾನಂತಂದ್ರ, ಅವನ್ ಕೈ ತೊಡಗಿರೋ ಎಂಪ್ಲಾಯಿಗಳಿಗೆ ಸೇಲ್ಸ್ ಆಗಿಲ್ಲ, ಟಾರ್ಗೆಟ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತೇಳಿ ಬಾಯಿಗೆ ಬಂದಂಗ ಬೈಯಾಕತ್ತಾನ. ಇಷ್ಟೆಲ್ಲ ಬೈದ್ರು ಪಾಪ ಎಂಪ್ಲಾಯಿಗಳು ಏನ್ ಮಾಡಕತ್ತಾರ, ಹಾ ಸರ್, ಹ್ಞೂ ಸರ್, ಮಾಡ್ತೇವೆ ಸರ್, ಅವಾಗ ಮಾಡಿದ್ದು ಸರ್, ಈಗ ನಾಳೆ ಮಾಡ್ತೇವೆ ಸರ್, ಹಿಂಗೆ ಗುಲಾಮರಗತೆ ಮಾತಾಡಕತ್ತಾರ. ಇವ್ರು ಜಾಬ್ ಮಾಡಕತ್ತಾರೋ ಏನು ಗುಲಾಮಗಿರಿ ಮಾಡಕತ್ತಾರೋ, ಇಲ್ಲಿ ಈ ಕಾರ್ಪೊರೇಟ್ ವರ್ಕ್ ಲೈಫ್ ಕಲ್ಚರನ್ನ ಹಿಂಗೆ ನಡೆದದ. ಇಲ್ಲಿ ಕಾರ್ಪೊರೇಟ್ ವರ್ಕ್ ಲೈಫ್ ಒಳಗೆ ಹೆಂಗೆ ಆಗ್ತದ ಅಂತಂದ್ರೆ, ಯಾವ ಮ್ಯಾನೇಜರ ಅವ್ನ ಕೆಳಗಿರೋ ಎಂಪ್ಲಾಯಿಗಳನ್ನ ಮೆಂಟಲ್ ಟಾರ್ಚರ್ ಕೊಟ್ಟು ಹೆಂಗಾರು ಮಾಡಿ ಅವ್ರ ಕಡೆಯಿಂದ ಟಾರ್ಗೆಟ್ ಮಾಡಿಸ್ತಾನಲ್ಲ, ಅವ ಈ ಕಾರ್ಪೊರೇಟ್ ವರ್ಕ್ ಲೈಫ್ ಲ್ಯಾಡರ್ ಏನದ, ಇದ್ರೊಳಗೆ ಹೈಯರ್ ಪೊಸಿಷನ್ಗೆ ಹೋಗೋ ಚಾನ್ಸ್ ಇರ್ತದ, ಅವಂಗೆ ಬೆಸ್ಟ್ ಎಂಪ್ಲಾಯಿ ಅಂತ ಅವಾರ್ಡ್ ಕೊಡ್ತಾರೆ. ಇಂಥ ಅವಾರ್ಡ್ ತಗೊಳಕ್ಕೆ ಇವರೆಲ್ಲ ಇಷ್ಟು ಹೀನಾಯವಾಗಿ ಇಂಥ ಎಂಪ್ಲಾಯಿಗಳನ್ನ ನೋಡ್ಕೋವಂಥ ಪರಿಸ್ಥಿತಿ ಭಾರತದೊಳಗದ. ಇದಕ್ಕಾಗಿ ಏನಾಗ್ಯದ ಅಂತಂದ್ರೆ, ಎಷ್ಟೋ ಜನ ನಾವು ಕಾರ್ಪೊರೇಟ್ ಲೈಫಿಗೆ ಹೋಗೋದಿಲ್ಲ, ನಾವು ಗೌರ್ಮೆಂಟ್ ಎಕ್ಸಾಮ್ ಓದ್ತೀವಿ, ಗೌರ್ಮೆಂಟ್ ಜಾಬ್ಗಳು ಮಾಡ್ತೀವಿ ಅಂತೇಳಿ 5-5 ವರ್ಷ 10-10 ವರ್ಷ ಓದ್ತಾರೆ, ಲಾಸ್ಟಕ್ಕೆ ಅವ್ರಿಗೆ ಜಾಬ್ ಸಿಗೋಂಗಿಲ್ಲ, ಈ ಕಡೆ ಕಾರ್ಪೊರೇಟ್ ಲೈಫ್ಗೂ ಹೋಗೋಕ್ಕಾಗಿರೋದಿಲ್ಲ, ಆ ಕಡೆ ಗೌರ್ಮೆಂಟ್ ಒಳಗೂ ಜಾಬ್ ಸಿಗೋದಿಲ್ಲ, ಹೀಗಾಗಿ ಎಷ್ಟೋ ಜನ ತಮ್ಮ ಯೌವನನ್ನು ಇದಕ್ಕಾಗಿ ಹಾಳು ಮಾಡ್ಕೊಳಕತ್ತಾರೆ. ಮತ್ತು ಕೆಲವೊಂದು ಜನ ಏನದ, ಟ್ಯಾಲೆಂಟ್ ಇರೋರ ಇಲ್ಲಿ ಇಂಡಿಯಾದಾಗ ಗ್ರೋ ಆಗ್ಬೋದಿದ್ದವ್ರ, ಅವ್ರೇನು ಮಾಡ್ತಾರೆ ಅಂತಂದ್ರೆ ಇಂಡಿಯಾದಾಗ ವರ್ಕ್ ಲೈಫ್ ಸರಿ ಇಲ್ಲ ಅಂತ ಅಂದ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಾರೆ. ಅವರೆಲ್ಲರೂ ಅಲ್ಲಿ ಹೋಗಿ ಸಕ್ಸಸ್ ಆಗ್ತಾರೆ, ಆ ಸಕ್ಸಸ್ ಆದಮ್ಯಾಗ ಅವ್ನು ರೀಸನ್ ಕೇರ, ನೀವು ಇಂಡಿಯಾ ಬಿಟ್ಟು ಎದಕ್ಕೆ ಬಂದ್ರಿ ಅಂತಂದ್ರೆ, ಅವ್ರು ಹೇಳೋದು ಒಂದೇ ಮಾತು, ಇಂಡಿಯಾದೊಳಗೆ ವರ್ಕ್ ಲೈಫ್ ಕಲ್ಚರ ಸರಿ ಇಲ್ಲ ಅಂತೇಳಿ. ಇದು ಬೇರೆ ದೇಶಗಳಿಗೆಲ್ಲ ಭಾರಿ ಅದ, ಅಲ್ಲಿ ಎಂಪ್ಲಾಯಿಗಳನ್ನ ಎಂಪ್ಲಾಯಿಗತೆ ನೋಡ್ಕೋತಾರೆ, ಆದರೆ ಇಂಡಿಯಾದೊಳಗೆ ಏನಾಗಿದೆ ಅಂತಂದ್ರೆ ಎಂಪ್ಲಾಯಿನ ಗುಲಾಮರಗತೆ ನೋಡ್ಕೋತಾರೆ. ಈ ವೈರಲ್ ಆಗಿರೋ ವಿಡಿಯೋ ನೋಡಿರ, ಈ ಮ್ಯಾನೇಜರ ಬಾಯಿಗೆ ಬಂದಂಗ ಹೊಲಸ್ ಎಲ್ಲ ಬೇಯಾಕತ್ತಾನ, ಇವ್ರನ್ನ ಜಾಬ್ ಮಾಡತ್ತ ಅನ್ನೋದು ಮರೆತು ಗುಲಾಮರಗತೆ, ಹಾಂ ಸರ್, ಹ್ಞೂ ಸರ್ ಅಂತ ಕುಂತಾರೆ. ಇದನ್ನೆಲ್ಲ ನೋಡಿದಾಗ ಈ ವರ್ಕ್ ಲೈಫ್ ಕೆಲಸ ಹಿಂಗೆ ನಡೀತದೇನ, ಈ ಮ್ಯಾನೇಜರ್ ಎಷ್ಟು ಕೆಟ್ಟಿರ್ಬೋದ್ಲ ಅಂತ ಅನಿಸ್ತದ. ಈ ಮ್ಯಾನೇಜರ್ದು ಏನು ತಪ್ಪಿಲ್ಲ, ಯಾಕಂತಂದ್ರೆ ಇವ್ರ ಕೈಗೆ ಅವ್ನು ಹೆಂಗೆ ಬೈಯಾಕತ್ತಾನಲ್ಲ, ಹಂಗೆ ಅವ್ನ ಮ್ಯಾಲಿನ ಮ್ಯಾನೇಜರ ಇವನು ಹಂಗೆ ಬೈತಿರ್ತಾನ, ಆ ಮ್ಯಾಲಿನ ಮ್ಯಾನೇಜರ್ಗೆ ಅವ್ನ ಮ್ಯಾಲಿನ ಮ್ಯಾನೇಜರ್ನು ಹಿಂಗೆ ಬೈತಿರ್ತಾನೆ. ಇದು ಯಾಕೆ ಹಿಂಗೆ ನಡೆಯಕತ್ತದ, ಮಂದಿ ಯಾಕೆ ವಾಪಸ್ ಮಾತಾಡೋಕೆ ಇವ್ರ ಕಡೆ ಶಕ್ತಿ ಇಲ್ಲ ಅಂತಂದ್ರೆ, ಒಂದೇ ಒಂದು ಕಾರಣ ಏನಂತಂದ್ರೆ, ಇವ್ರ ಮನಿ ಈ ಜಾಬ್ ಮ್ಯಾಲೆ ನಡೀತಿರ್ತದೆ, ಈ ಜಾಬ್ದಿಂದ ಎಷ್ಟು ಪೇಮೆಂಟ್ ಬರ್ತದೆ ಅದ್ರನಾಗ ಇವ್ರ ಜೀವನ ನಡೀತಿರ್ತದೆ, ಇವ್ರ ಮಕ್ಕಳ ಜೀವನ ಇರ್ತದೆ, ಹಿಂಗಾಗಿ ಈ ಜನ ಏನು ಮಾಡ್ತಾರೆ ಅಂತಂದ್ರೆ ಅಂಜುತ್ತಾರೆ. ಇವರ ಕೆಲಸದಿಂದ ತಗ್ರ ನಾ ಏನು ಮಾಡಲಿ, ಅತ್ರಾಗು ಹೆಂಗೆ ಅಂಜಿಸ್ತಾರೆ ಅಂತಂದ್ರೆ ನಿಮ್ಮನ್ನು ಟರ್ಮಿನೇಟ್ ಮಾಡ್ತೀವಿ, ಈ ಥರ ಟರ್ಮಿನೇಟ್ ಮಾಡ್ತೇವಲ್ಲ, ಬೇರೆ ಕಂಪ್ನಿಗೆ ಹೋದ್ರೂ ನಿಮಗೆ ಜಾಬ್ ಸಿಗಬಾರ್ದು, ಹಿಂಗೆಲ್ಲ ಅಂಜಿಸೋದ್ರಿಂದ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಗುಲಾಮರಗತ್ತೆ, ಹಾಂ ಸರ್, ಹ್ಞೂ ಸರ್, ಮಾಡ್ತೇನೆ ಸರ್ ಅನ್ಕೊಂತ ಕುಂತಾರೆ. ಆಯಿತು, ಹಿಂಗೆಲ್ಲ ಆಗಾಕತ್ತದ, ಆದರೆ ಇದು ಎಲ್ಲಿವರೆಗೂ ಆಗ್ತದ, ಇನ್ನೂ ಎಷ್ಟು ವರ್ಷ ಅಂತ ಹಿಂಗೆ ಗುಲಾಮರಗಿರಿ ನಡೀತದ, ನಮಗೆ ಸ್ವಾತಂತ್ರ್ಯ ಸಿಕ್ಕ ಎಷ್ಟೋ ವರ್ಷ ಆಯಿತು, ಆದರೂ ನಾವು ಏನಾಗಿದೆ ಕಾರ್ಪೊರೇಟ್ ಲೈಫ್ ಒಳಗೆ ಗುಲಾಮರಗತ್ತೆ ಬದುಕಾಕತ್ತೇವು. ಯಾವ ಸರ್ಕಾರನು ಇದಕ್ಕೆ ಏನೂ ಮಾಡೋಕೆ ಆಗೋದಿಲ್ಲೇನ, ಸರ್ಕಾರ ಕಡೆಯಿಂದ ಒಂದು ಸ್ಟ್ರಿಕ್ಟ್ ರೂಲ್ ತರಕ್ಕೆ ಬರೋದಿಲ್ಲೇನ, ಇವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ಗಳು ಹಾಕಕ್ಕೆ ಬರೋದಿಲ್ಲೇನ, ಇಷ್ಟೊಂದು ಎಂಪ್ಲಾಯಿಗಳಿಗೆ ಮೆಂಟಲಿ ಟಾರ್ಚರ್ ಮಾಡಕತ್ತಾರ, ಎಷ್ಟೋ ಜನ ಎಂಪ್ಲಾಯಿಗಳ ಟಾರ್ಚರ್ದಿಂದ ಊರ್ಲ ಹಾಕೊಂಡು ಸತ್ತೋಗಿದ್ದಾರೆ, ಅದೆಲ್ಲನೂ ನಮಗೆ ನೋಡಿದ್ದೀವಿ. ಆದರೂ ಇವ್ರಿಗೆ ಯಾವುದೂ ರೂಲ್ಸ್ಗೋ ಬರಕತ್ತಿಲ್ಲ. ಗೌರ್ಮೆಂಟ ಈ ಕಾರ್ಪೊರೇಟ್ ಎಂಪ್ಲಾಯಿ ಬಗ್ಗೆ ಯಾಕೆ ತಲೆ ಕೆಡ್ಸೋಕತ್ತಿಲ್ಲ, ಗೌರ್ಮೆಂಟ ತಲೆ ಕೆಡಿಸೋದಿಲ್ಲ, ಯಾಕಂದ್ರೆ ಹಿಂದಿದ್ದ ಸರ್ಕಾರನೂ ತಲೆ ಕೆಡ್ಸ್ಕೊಂಡಿಲ್ಲ, ಈಗಿರೋ ಸರ್ಕಾರನೂ ತಲೆ ಕೆಡಿಸೋದಿಲ್ಲ, ಮುಂದೆ ಬರೋ ಸರ್ಕಾರನೂ ಈ ಕಾರ್ಪೊರೇಟ್ ವರ್ಕ್ ಲೈಫ್ ಬಗ್ಗೆ ತಲೆ ಕೆಡಿಸೋದಿಲ್ಲ. ಯಾಕಂದ್ರೆ ಇವರಿಗೆ ಈ ಕಾರ್ಪೊರೇಟ್ ವರ್ಕ್ ಲೈಫ್ದಿಂದ ಏನಾಗೋದದ, ಈ ಎಂಪ್ಲಾಯಿಗಳು ಹೆಂಗಾರೆ ಟಾರ್ಚರ್ ಆಗಿ ಹೋಗಲಿ, ನಮಗೇನಾಗೋದದ, ಇರೋದು 1% ಅಷ್ಟು ಜನ, ಇವ್ರ ಸಲಹೆ ಯಾರು ರೂಲ್ಸ್ ತರೋನು, ಹಿಂಗೆ ಗೌರ್ಮೆಂಟನ್ನು ಯಾವುದೂ ತಲೆ ಕೆಡಿಸೋಕತ್ತಿಲ್ಲ. ಅದರಿಂದ ಏನಾಗಕತ್ತದ ಅಂದ್ರೆ ಈ ಕೆಲಸ ಮಾಡೋ ಮಂದಿ ಮೆಂಟಲ್ ಟಾರ್ಚರ್ದಿಂದ ಮೆಂಟಲ್ ಹಾಸ್ಪಿಟಲ್ಗೂ ಹೋಗಕ್ಕಾಗದ, ಜಾಬಿಗೆ ರಿಸೈನ್ ಕೊಟ್ಟ ಮನೆಗೂ ಬರೋಕ್ಕಾಗದ, ವರ್ಕ್ ಲೈಫ್ ಒಳಗೆ ಇದ್ದು ಸತ್ತಂಗೆ ಬದುಕಾಕತ್ತಾರೆ. ಹಂಗಿದ್ರೆ ಈ ಕೆಲಸ ಮಾಡೋ ಜನ ಈ ಗುಲಾಮಗಿರಿಯಿಂದ ಯಾವಾಗ ಹೊರಗೆ ಬರ್ಬೋದು, ಹೊರಗೆ ಬರೋಕ್ಕಂತೂ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಯಾವಾಗ ಸಾಧ್ಯ ಆಗ್ತದೆ ಅಂತಂದ್ರೆ, ನಾವು ಯಾವಾಗ ಈ ಜಾಬ್ ಮೇಲೆ ಡಿಪೆಂಡ್ ಇರ್ತೀವಿ, ಆ ಜಾಬ್ ಬಿಟ್ಟು ಅದ್ರ ಜೊತೆ ಇನ್ನೊಂದು ಯಾವುದೋ ಒಂದು ಇನ್ಕಮ್ ಸೋರ್ಸ್ ನಾವು ರೆಡಿ ಮಾಡ್ಕೊಂಡ್ವಿ, ನಮ್ಮ ಜೀವನ ಏನದ ಜಸ್ಟ್ ಜಾಬ್ ಮೇಲೆ ಡಿಪೆಂಡ್ ಇಲ್ಲ, ಇನ್ ಕೇಸ್ ಈ ಜಾಬ್ ಹೋದ್ರೂ ನಾವು ಬೇರೆ ಕಡೆಯಿಂದನೂ ಬದುಕ್ಬೋದು ಅನ್ನೋ ಧೈರ್ಯ ಯಾವಾಗ ಈ ಮನುಷ್ಯಾಗ ಬರ್ತದ, ಅವಾಗಷ್ಟೇ ಇಂಥ ಕಾರ್ಪೊರೇಟ್ ವರ್ಕ್ ಲೈಫ್ ಕಲ್ಚರಿಂದ ಆ ಮನುಷ್ಯ ಹೊರಗೆ ಬರೋಕ್ಕಾಗ್ತದ. ಕಾರ್ಪೊರೇಟ್ ವರ್ಕ್ ಲೈಫ ಚೇಂಜ್ ಆಗುವಂಥ ಚಾನ್ಸ್ ಯಾವುದೂ ಇಲ್ಲ, ಯಾವ ಗೌರ್ಮೆಂಟು ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ಈ ಬೈಯಾಕತ್ತಾರಲ್ಲ ಮ್ಯಾನೇಜರ್ಗಳ, ಇವ್ರು ಯಾವಾಗ ಬದಲಾಗ್ತಾರೋ,
ಇವ್ರು ಬರ್ಲಾಗ್ಬೇಕಂತಂದ್ರೆ ಏನಾಗ್ಬೇಕಂದ್ರೆ ಗೌರ್ಮೆಂಟ್ಗಿಂತ ಒಂದು ಸ್ಟ್ರಿಕ್ಟ್ ರೂಲ್ ಬರಬೇಕು. ಇವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಆಗ್ತೈತಿ, ಇವ್ರ ಮ್ಯಾಗೆ ಪ್ರೊಸೀಡಿಂಗ್ಸ್ ಆಗ್ತೈತಿ, ಅದಾಗ್ತೈತಿ ಇದಾಗ್ತೈತಿ ಅವ್ರಿಗೆ ಅಂಜಿ ಕೊಟ್ಟಬೇಕು. ಅವಾಗ ಈ ವರ್ಕ್ ಲೈಫ್ ಕಲ್ಚರ್ ಏನಾದ್ರು ಚೇಂಜ್ ಆಗ್ಬೋದು. ಈ ವರ್ಕ್ ಲೈಫ್ ಕಲ್ಚರ್ ಚೇಂಜ್ ಆಗ್ತೈತಿ, ನಾ ಆರಾಮಾಗಿ ಬದುಕ್ತೇನು ಅಂತ ಅನ್ನಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಪ್ಪ ಮೀಟಿಂಗ್ ನೋಡ್ತಿರ್ತೇವೆ, ಮೀಟಿಂಗ್ದಾಗ ಏನೇನು ಇರ್ತದೆ ಅಂದ್ರೆ ವಿ ಆರ್ ಲೈಕ್ ಫ್ಯಾಮಿಲಿ, ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅದೇವು, ನಾವು ಫ್ರೆಂಡ್ಸ್ ಅದೇವು, ನಾವು ಪಾರ್ಟಿ ಹೋಗೋಣ್ರಿ, ಡಿನ್ನರ್ಗೆ ಹೋಗೋಣ್ರಿ ಅಂತ ಇಷ್ಟೆಲ್ಲ ಒಂದು ಗಿಮಿಕ್ ಮಾಡ್ತಾರೆ. ಆದರೆ ಒಂದು ತಿಳ್ಕೊರಿ, ಕಾರ್ಪೊರೇಟ್ ಲೈಫ್ ಒಳಗೆ ನಿಮ್ಮ ಫ್ರೆಂಡ್ಸ್ ಯಾರೂ ಇರೋದಿಲ್ಲ. ಅವಕಾಶ ಸಿಕ್ತು ಅಂತಂದ್ರೆ ನಿಮ್ಮನ್ನು ಕೆಲಸದಿಂದ ತೆಗಿಬೇಕು ಅಂತ ಅನಿಸ್ತಂದ್ರೆ ರಾತ್ರಿ ನಿಮ್ಮನ್ನು ಹಿಂಗೆ ಅಂತ ತೆಗಿತಾರೆ. ನಾವು ಏನಂತೀವಿ, ಇವ್ರು ನನ್ನ ದೋಸ್ತ್ ಅದಾನ, ಏ ನನ್ನ ಬಾಯ್ ಅದಾನ, ಇವ್ರು ನಂಗೆ ಜಿಮ್ಗೆ ಜಿಮ ಕೊಡ್ತಾನ. ಕಾರ್ಪೊರೇಟ್ ಲೈಫ್ ಒಳಗೆ ಯಾರೂ ಕೊಡೋದಿಲ್ಲ. ನಿಮ್ಮ ರಿಯಲ್ ಫ್ರೆಂಡ್ಸ್ ಯಾರಿದ್ರಲ್ಲ ಅವ್ರು ಇನ್ನೂ ನಿಮ್ಮ ಊರಾಗಣ ಅದಾರ. ನಿಮ್ಮ ವರ್ಕ್ ಲೈಫ್ ಕಲ್ಚರ್ ಹೋಗ ನಿಮ್ಮ ಜೊತೆ ಯಾರ, ನಿಮ್ಮ ಬಾಜು ಕುಂತ ಮುಂದಿನ ಟೇಬಲ್ದಾಗ ಊಟ ಮಾಡಕತ್ತಾರ, ನಿಮ್ಮ ಜೊತೆ ಬಾರಿಗೆ ಬಂದಾರ, ಇವ್ರು ಯಾರು ನಿಮ್ಮ ಫ್ರೆಂಡ್ಸ್ ಅಲ್ಲ. ಅವಕಾಶ ಸಿಕ್ತಂತಂದ್ರೆ ನಿಮ್ಮ ಫಸ್ಟ್ ಗೂಟನ ಇವ್ರ ಕಡೆಯಿಂದ ಬೆಳ್ತದ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ ಅದ, ಏನದ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಿಮಗೂ ಮೀಟಿಂಗ್ ಆಗೋತ್ನಾಗ ಇದೇ ಥರನ ಪರಿಸ್ಥಿತಿ ಬರ್ತದೆ. ಮ್ಯಾನೇಜರ್ ಬೈತಾರ, ಆದರೆ ವಾಪಸ್ ಅವ್ರಿಗೆ ಮಾತಾಡಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಜೀವನನು ಇದೊಂದೇ ಜಾಬ್ ಮ್ಯಾಗೆ ಡಿಪೆಂಡ್ ಆಗ್ಯದ. ಇದರಿಂದ ನೀವು ಹೊರಗೆ ಬರಬೇಕು ಅಂತಂದ್ರೆ ನೀವು ಒಂದು ಅಂದರೆ ನೀವೇನು ಮಾಡಬೇಕು ಅಂತಂದ್ರೆ ಕೆಲಸ ಮಾಡೋದ್ರ ಜೊತೆಗನ್ನ ಇನ್ನೊಂದು ಯಾವುದಾದ್ರು ಇನ್ಕಮ್ ಸೋರ್ಸ್ ರೆಡಿ ಮಾಡ್ಕೋಬೇಕು. ಅವಾಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗೆ ಯಾರೇ ಹರ್ಟ್ ಆಗೋ ಥರ ಮಾತಾಡಿದ್ರೆ ಅವಾಗ ನಿನ್ನ ಜಾಬ ನಿನ್ನ ಮನೆಯಾಗಿಟ್ಕೋ, ನಾ ಇಲ್ಲಿ ಕೆಲಸ ಮಾಡಕ್ಕೆ ಬಂದನು, ಗುಲಾಮಗಿರಿ ಮಾಡಕ್ಕೆ ಬಂದಿಲ್ಲ, ನನ್ನ ಕಡೆ ಬೇರೆ ಕಡೆನೂ ಕೆಲಸ ಅದ, ನಾ ಬೇರೆ ಥರನೂ ಜೀವನ ನಡೆಸ್ಬೋದು ಅಂತ ಹೇಳೋ ಧೈರ್ಯ ನಿಮ್ಮ ಕಡೆ ಇರ್ತದೆ. ನಿಮ್ಮ ಕಡೆ ಆ ಧೈರ್ಯ ಇಲ್ಲಂತಂದ್ರೆ ಏನಾಗ್ತದೆ ಅಂತಂದ್ರೆ ಸಾಯೋವರೆಗೂ ಇಂಥ ಕಂಪ್ನಿಗಳ್ದೊಳಗೆ ಗುಲಾಮಗಿರಿ ಮಾಡ್ಕೊಂತಾನೆ ಸಾಯ್ಬೇಕಾಗ್ತದೆ.